ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂದು ಬಾಹುಸ್ ಕಿಚನ್. ಇವತ್ತು ನಾನು ಅಡುಗೆದು ಯಾವುದೋ ರೆಸಿಪಿ ತೋರಿಸ್ತಾ ಇಲ್ಲ. ಈಗ ನಾನು ಪೂಜಾ ರೂಮಲ್ಲಿದ್ದೀನಿ. ಎಲ್ಲ ಫೋಟೋ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ನಾವು ಕ್ಲೀನ್ ಮಾಡಿಟ್ಟಮೇಲೆ ಎಲ್ಲ ಫೋಟೋಗೂ ಕುಂಕುಮ ಹಚ್ಕೊಂಡು ಬರಬೇಕು. ನಾನು ಅದಕ್ಕೆ ಗಂಧ ತೊಗೊಂಡಿದ್ದೀನಿ. ನಾನು 15 ಡೇಸ್ ಬ್ಯಾಕ್ ಶಿರಡಿಗೆ ಹೋಗಿದ್ದೆ. ಅಲ್ಲಿ ನಾನು ಇದು ಗಂಧ ತೊಗೊಂಡು ಬಂದೆ. ಒಳ್ಳೆ ಪರಿಮಳ ಚೆನ್ನಾಗಿದೆ, ಇದರದ್ದು ಪರಿಮಳ ತುಂಬ ಚೆನ್ನಾಗಿದೆ. ನಾನು ಈಗ ಗಂಧ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಬಟ್ಲಲ್ಲಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಡ್ತಾ ಇದ್ದೀನಿ. ನಾವು ದೇವ್ರ ಫೋಟೋನ ಹಾಗೆ ಇಡಬಾರ್ದು. ನಾವು ಎಲ್ಲ ಕುಂಕುಮ ಎಲ್ಲ ಹಚ್ಚಿದ್ಮೇಲೆ ಹತ್ತಿಯಾರ ಅಂತಾರಲ್ಲ ಗಜ್ಜೆ ವಸ್ತ್ರ, ಅದನ್ನು ನಾವು ದೇವರಿಗೆ ಹಾಕಬೇಕು. ಯಾಕೆಂದರೆ ನಾವೀಗ ಬಟ್ಟೆ ಧರಿಸ್ಕೊಳ್ತೀವಲ್ಲ, ಅದೇ ಥರ ನಾವು ಹತ್ತಿಯಾರ ದೇವರಿಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಅದು ದೇವರಿಗೆ ಬಟ್ಟೆ ಧರಿಸ್ದಂಗೆ ಆಗುತ್ತೆ, ಅದಕ್ಕೆ ನಾವು ಹತ್ತಿಯಾರ ಹಾಕಬೇಕು. ನಾನೀಗ ಗಂಧ ಹಚ್ತಾ ಇದ್ದೀನಿ. ಗಂಧ ಹಚ್ಚಿಬಿಟ್ಟು ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ನಾನು ಎಲ್ಲ ಫೋಟೋಗೂ ಗಂಧ ಹಚ್ಕೊಂಡು ಬರ್ತೀನಿ, ಆಮೇಲೆ ಅದ್ರ ಮೇಲೆ ಕುಂಕುಮ ಹಚ್ತೀನಿ. ಎಲ್ಲ ಫೋಟೋಗೂ ನಾನು ಕುಂಕುಮ ಹಚ್ಚಿದ್ದೀನಿ. ನಾನು ಗಜ್ಜೆ ವಸ್ತ್ರ ನಾನು ಈ ಥರದ್ದು ಕವರ್ ತೊಗೊಂಡಿದ್ದೀನಿ, ರೆಡಿಮೇಡ್ ತೊಗೊಂಡಿದ್ದೀನಿ. ನಾವು ಇದರಲ್ಲಿ 18 ಇದನ್ನು ಎಣಿಸ್ಬಿಟ್ಟು ಈ ಥರ ಎರಡು ಎಳೆಯಲ್ಲಿ ಹಾಕಬೇಕು. 18 ಕಂಪಲ್ಸರಿ ಹಾಕಬೇಕು. 18 ಮೇಲೆ ಬೇಕಾದರೆ ನಿಮಗೆ ಇನ್ನೂ ಜಾಸ್ತಿ ಬೇಕಾದರೂ ಹಾಕೋಬೋದು. ನಾವು 18 ಹಾಕಿದ್ರೆ ನಾವು 18 ಮೊಳ ಬಟ್ಟೆ ಹಾಕ್ತೀವಲ್ಲ ಆ ಥರ ಲೆಕ್ಕಕ್ಕೆ ಬರುತ್ತೆ. ಅದಕ್ಕೆ ನಾವು 18 ಹಾಕಲೇಬೇಕು. 18 ಮೇಲೆ ಬೇಕಾದರೆ ನಾವು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕೋಬೋದು. ಈಗ ನಾನು ದೊಡ್ಡ ದೊಡ್ಡ ಫೋಟೋಗೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಎರಡು ಎಳೆ ಹಾಕಬೇಕು ಈ ಥರ. ಎರಡು ಎಳೆ ತೊಗೊಂಡು ಎರಡು ಎಳೆ ಹಾಕ್ತಾಯಿದ್ದೀನಿ. ನಾವು ಇದನ್ನು ಹಾಕುವಾಗ ನಾವು ಗಂಧನ ನಾವು ನೀರಲ್ಲಿ ಬೆರೆಸಿಟ್ಟಿದ್ದೀವಲ್ಲ ಅದರಲ್ಲಿ ನಾನು ಸ್ವಲ್ಪ ಈ ಥರ ಡಿಪ್ ಮಾಡಿಕೊಂಡು ಎರಡು ಕಡೆಯೂ ಡಿಪ್ ಮಾಡ್ಕೋಬೇಕು. ಆವಾಗದು ಗಟ್ಟಿಯಾಗಿ ನಿಲ್ಲುತ್ತೆ. ನಾವು 15 ದಿನಕ್ಕೊಂದ್ಸರಿ ಇಲ್ಲಾಂದರೆ ಒಂದು ತಿಂಗಳಿಗೊಂದ್ಸರಿ ಇದನ್ನು ಚೇಂಜ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ತು ಅಂತ. ಕಡೆಗೆ ಈಗ ಇನ್ನೊಂದು ತೊಗೊಂಡು ಹಾಕ್ತಾಯಿದ್ದೀನಿ. ಈ ಥರ ಒಂದೆಳೆ ತೊಗೋಬೇಕು. ತಗೊಂಡು ಅದನ್ನು ನಡ್ಚ್ಕೋಬೇಕು ಈ ಥರ. ನಡ್ಚ್ಕೊಂಡೆ ಅದು ಎರಡೆಳೆ ಆಗುತ್ತೆ. ಇವಾಗ ನಾನು ಇನ್ನೊಂದು ಕಡೆಗೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಗಂಧದಲ್ಲಿ ಡಿಪ್ ಮಾಡ್ಕೋಬೇಕು. ಗಂಧದ್ದು ಕೂಡ ಒಳ್ಳೆ ಸುವಾಸನೆ ಬರುತ್ತೆ, ಸುವಾಸನೆ ಬರ್ತಾ ಇದೆ ಗಂಧದ ಪೌಡರಲ್ವಾ. ಈಗ ಇನ್ನೊಂದು ಸೈಡ್ಗೂ ಹಾಕ್ಕೊಳ್ತಾ ಇದ್ದೀನಿ. ಎರಡು ಸೈಡ್ಗೂ ಹಾಕ್ಕೊಂಡಿದ್ದೀನಿ.
ಈಗ ಬೇರೆ ಫೋಟೋಗೂ ಸಹ ಹಾಕ್ಕೊಳ್ತಾ ಇದ್ದೀನಿ, ಎಲ್ಲ ಫೋಟೋಗೂ ಹಾಕ್ಕೊಂಡು ಬರ್ತೀನಿ. ಅದೇ ಈ ಥರ ಎಲ್ಲ ಫೋಟೋಗೂ ಹಾಕ್ಕೋಬೇಕು. ನಾವೇನಿದೆ ದಿನ ಚೇಂಜ್ ಮಾಡೋ ಹಾಗಿಲ್ಲ, 15 ದಿನ ಇಲ್ಲ 1 ತಿಂಗಳು ಆ ಥರ ಚೇಂಜ್ ಮಾಡ್ಕೋಬೋದು. ಇಲ್ಲ ಹಬ್ಬ ಎಲ್ಲ ಬರುತ್ತಲ್ಲ ಅವಾಗ ಕೂಡ ಚೇಂಜ್ ಮಾಡ್ಕೋಬೋದು. ಈಗ ವರಮಹಾಲಕ್ಷ್ಮಿ ಬರ್ತಾ ಇದೆ, ಅದಕ್ಕೆ ನಾನು ಚೇಂಜ್ ಮಾಡಿಕೊಂಡೆ. ಈಗ ಎಲ್ಲ ಫೋಟೋಗೂ ನಾನು ಈ ಥರ ಹತ್ತಿಯಾರ ಗಜವಸ್ತ್ರ ಹಾಕಿದ್ದೀನಿ. ನಾನು 1 ತಿಂಗಳಿಗೊಂದ್ಸರಿ ಇಲ್ಲ 2 ತಿಂಗಳಿಗೊಂದ್ಸರಿ ಚೇಂಜ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು ವೀಕ್ಷಕರೇ, ನೀವು ಸಹ ಟ್ರೈ ಮಾಡಿ, ಇದು ತುಂಬ ಒಳ್ಳೆಯದು. ಈ ಥರ ಮಾಡಿದ್ರೆ ದೇವ್ರಿಗೆ ನಾವು ವಸ್ತ್ರ ಧರಿಸ್ದಂಗೆ ಆಗುತ್ತೆ.